ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಬ್ಲೂ ಪ್ರಿಂಟ್ ರಚಿಸಿದ ನಿಖಿಲ್ ನಿಖಿಲ್ ಆಹ್ವಾನದ ಮೇರೆಗೆ ಹೆಚ್ಡಿಕೆ ಭೇಟಿಯಾದ ವಿಜಯೇಂದ್ರ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಒಂದು ಕಡೆ ಬಿ ವೈ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರು ಬಿಜೆಪಿ ಪಾಲಿಗೆ ಜೋಡೆತ್ತಾಗಿದ್ದರೆ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಮಹಾ ಮೈತ್ರಿ ಆಗಿರೋದ್ರಿಂದ ಎನ್ ಡಿ ಎಗೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಿಸ್ಕೊಡುವ ಶಪಥವನ್ನು ಮಾಡಿರುವಂತಹ ಬಿ ಜೆ ಪಿ ನಾಯಕರುಗಳಿಗೆ ಕುಮಾರಸ್ವಾಮಿಯವ್ರು ಕೂಡ ಜೋಡೆತ್ತಾಗಿ ಸಾಗಬೇಕು ಮೊದಲಿಗೆ ಮನೆಯ ಬೆಂಕಿಯನ್ನು ಶಮನ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದಂಥ ವಿಜೇಂದ್ರ ಅವರು ಬಿ ಜೆ ಪಿಯಲ್ಲಿ ಒಂದಷ್ಟು ಮನಸ್ತಾಪ ಇರುವಂಥ ನಾಯಕರನ್ನು ಭೇಟಿಯಾದರು ಒಂದಷ್ಟು ಜನರನ್ನು ಭೇಟಿ ಇಲ್ಲ ಇವೆಲ್ಲದರ ಬಳಿಕ ಇದೀಗ ಬಿಡದಿಯ ತೋಟದ ಮನೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಆಹ್ವಾನದ ಮೇರೆಗೆ ಕುಮಾರಸ್ವಾಮಿಯವ್ರನ್ನ ಭೇಟಿಯಾಗೋರೆ ಒಂದಷ್ಟು ರಹಸ್ಯ ಚರ್ಚೆಗಳು ನಡೆದಿವೆ ಆಬ್ವಿಯಸ್ಲಿ ಸೀಟು ಹಂಚಿಕೆ ಅದನ್ನ ಬಿಟ್ಟು ಇನ್ನೇನು ರಾಕೆಟ್ ಸೈನ್ಸು ಇರೋಲ್ಲ ಅಲ್ಲಿ ಸೀಟು ಹಂಚಿಕೆ ಒಂದು ಕಡೆ ಕಾಂಗ್ರೆಸ್ನ ಹೇಗೆ ಸೋಲಿಸಬೇಕು ಮತ್ತೊಂದು ಕಡೆ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವೆಲ್ಲ ಅಭ್ಯರ್ಥಿಗಳನ್ನು ಹಾಕಿದ್ರೆ ರಿಸಲ್ಟ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಮತ್ತೊಂದು ಕಡೆ ಹಾಗೆ ಭವಿಷ್ಯದಲ್ಲಿ ವಿಜಯೇಂದ್ರ ಅವರ ರೀತಿಯಲ್ಲೇ ನಿಖಿಲ್ ಅವರ ರಾಜಕೀಯ ಭವಿಷ್ಯ ಕೂಡ ಯುವ ನಾಯಕರಾಗಿ ಹೇಗೆ ಸಾಗಬೇಕು ಅನ್ನೋದು ಮಗದೊಂದು ಕಡೆ ಇದೇ ರಹಸ್ಯ ಭೇಟಿ ಎಸ್ ಬಿ ವೈ ವಿಜಯೇಂದ್ರ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದ ಬಳಿಕ ಮೈತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವ್ರನ್ನ ಇದೇ ಮೊದಲ ಬಾರಿಗೆ ಭೇಟಿಯಾದರೂ ಅದು ಬಿಡದಿ ಅವರ ತೋಟದ ಮನೆಯಲ್ಲಿ ಗಂಟೆಗೂ ಅಧಿಕ ಕಾಲ ನಡೆದಂಥ ಚರ್ಚೆ ನಂತರ ಮಾತನಾಡಿದಂಥ ಕುಮಾರಸ್ವಾಮಿಯವರು ಬಹಳ ದಿನದಿಂದಲೇ ಭೇಟಿ ಆಗಬೇಕಾಗಿತ್ತು ಆದರೆ ಆಗಿರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಕೇವಲ ರಾಜ್ಯದ ಅಭಿವೃದ್ಧಿಗಾಗಿ ಜನರ ಏಳಿಗೆಗಾಗಿ ಕರುನಾಡಿನ ಉದ್ಧಾರಕ್ಕಾಗಿ ಅದರ ಹೊರತಾಗಿ ಅವಸ್ವಾರ್ಥಕ್ಕಾಗಿಯೋ ಅಲ್ಲ ಹೀಗಾಗಿ ಇದೇ ಸಹೋದರ ಮನೋಭಾವ ವಿಜೇಂದ್ರ ಮತ್ತು ನಿಖಿಲ್ ಅವ್ರ ಜೊತೆ ಕೂಡ ಮುಂದುವರ್ತ್ಕೊಂಡು ಹೋಗುತ್ತೆ ಒಳ್ಳೆ ರಿಸಲ್ಟನ್ನು ಮಾಡ್ತೀವಿ ಮಾಡಲೇಬೇಕು ಅನ್ನೋ ಲೆಕ್ಕಾಚಾರ ಸೀಟ್ ಹಂಚಿಕೆ ಮತ್ತೊಂದು ಮಗದೊಂದು ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಅವರು ಹೇಳೋರೇ ಕುಮಾರಸ್ವಾಮಿ ಅವರ ಒಪ್ಪಿಗೆ ಇಲ್ಲದೆ ಯಾವ ಹೈಕಮಾಂಡ್ ಏನೋ ಮಾಡೋಕ್ಕಾಗಲ್ಲ ಪಿಯವರು ನಾವು ಇಪ್ಪತ್ತಾರು ಸ್ಥಾನದಲ್ಲಿ ನಿಂತ್ಕತೀವಿ ನೀವು ಎರಡು ಸೀಟ್ ತಗೊಳ್ಳಿ ಯಾವ ಮೈತ್ರಿ ಇದು ಅಂದ್ಬಿಡ್ತಾರೆ ಎರಡೂ ಕೈ ಸೇರಿದರೆ ಚಪ್ಪಾಳೆ ಹೌದು ನೀವು ರಾಷ್ಟ್ರೀಯ ಪಕ್ಷ ಇರ್ಬೋದು ಆದ್ರೆ ನಾವು ಕೇಳಿದಂಥ ಐದು ಕ್ಷೇತ್ರಗಳು ನಮಗೆ ಬೇಕು ಅಂತ ಪಟ್ಟು ಹಿಡಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಪಟ್ಟು ಹಿಡಿಯಲೇಬೇಕು ಮಂಡ್ಯ ವಿಚಾರದಲ್ಲಿ ಗೊಂದಲ ಆಗುತ್ತೆ ರಾಜಕೀಯ ಬೇಕಾದ್ರು ಬಿಡ್ತೀನಿ ಮಂಡ್ಯ ಬಿಡಲ್ಲ ಅಂತ ಸುಮಲತಾ ಅವ್ರು ಹೇಳ್ತಾವ್ರೆ ಒಂದಷ್ಟು ಜನ ಜೆ ಡಿ ಎಸ್ ನಾಯಕರು ನಿಖಿಲ್ ಅವ್ರು ಕರ್ಕೊಬರ್ಬೇಕು ಮೈತ್ರಿ ಅಭ್ಯರ್ಥಿಯಾಗಿ ಮತ್ತೆ ಮಂಡ್ಯಕ್ಕೆ ಅಂತವ್ರೆ ಹೀಗಾಗಿ ಒಂದಷ್ಟು ತಿಕ್ಕಾಟಗಳು ಸೆಣಸಾಟಗಳು ಆಗುವುದು ಸಹಜ ನಿರೀಕ್ಷಿತ ಅನಿರೀಕ್ಷಿತ ಆಗೋಕ್ಕೆ ಸಾಧ್ಯ ಇಲ್ಲ ಇವೆಲ್ಲದರ ನಡುವೆ ವಿಜೇಂದ್ರ ಮತ್ತು ಕುಮಾರಸ್ವಾಮಿಯವರ ಭೇಟಿ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ ಹಾಕಿದೆ ಅನ್ನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸೋಲಿಸ್ತೀವಿ ಅಂತ ಮೈತ್ರಿ ಅವರು ಅಂದ್ಕೊಂಡವ್ರೆ ನೋಡೇ ಬಿಡೋಣ ಅಂತ ಕಾಂಗ್ರೆಸ್ ಅವರು ಅಂದ್ಕೊಂಡವ್ರೆ ವೀಕ್ಷಕರ ನಿಮ್ಮ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು